ಲೀಡರ್ಗಳು ಕೂತು ಮಾತಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ವಿ. ಅದು ತೀರ್ಮಾನ ಮಾಡಾದ್ಮೇಲೆ ತಮ್ಮ ಮಾಧ್ಯಮ ಸ್ನೇಹಿತರ ಗಮನಕ್ಕೆ ತರ್ತೀವಿ ಅಂತೇಳಿ ಈ ಥರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ಕೆಲವು ಮಾಧ್ಯಮಗಳಲ್ಲಿ ನಾನು ಮೊನ್ನೆ ಎಲ್ಲ ನೋಡ್ತಾ ಇದ್ದಾಗ ನಮ್ಮ KPCC ವತಿಯಿಂದ ನಮ್ಮ ನಾಯಕರುಗಳು ಕೆಲವು ಹೇಳಿಕೆಗಳು ಕೊಟ್ಟಿದ್ರು, ಜಾತಿವಾರು ಪ್ರಾಂತ್ಯವಾರು ಅಂತ ಹೇಳಿಬಿಟ್ಟಿದೆ. ನಾವು ಈಗಾಗಲೇ ನಾವು ಮಂತ್ರಿ ಸ್ಥಾನಮಾನಗಳನ್ನು ಕೊಟ್ಟಿದ್ದೀವಿ ಅಂತೇಳಿ. ರಾಮಲಿಂಗಾರೆಡ್ಡಿ ಯಾವುದೇ ಒಂದು ಜಾತಿಗೆ ಸ್ಥಿಮಿತವಾದಂಥ ವ್ಯಕ್ತಿ ಅಲ್ಲ. ನಾವು ರಾಮಲಿಂಗಾರೆಡ್ಡಿ ಅವರ ಅಭಿಮಾನ ಬಳಗ ದೊಡ್ಡದಿದೆ ಅನ್ನೋ ಮೂಲಕ ನಮ್ಮ ಹೈಕಮಾಂಡ್ಗೆ ಅವರ ರಾಮಲಿಂಗಾರೆಡ್ಡಿ ಅವರ ಅಭಿಮಾನಿ ಬಳಗ ಒಂದು ಎಚ್ಚರಿಕೆಯನ್ನು ಜೊತೆಗೆ ನಾವು ಮನವಿನ ಸಹ ಮಾಡ್ಕೊಳ್ಳೋಕ್ಕೆ ಈ ಸಭೆಗಳು ಮಾಡ್ತಾ ಇದ್ದೀವಿ. ಯಾರಾದರೂ ಮಾಡಿದರೆ ಅವರು ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡಲೇಬೇಕಾಗುತ್ತೆ. ರಾಮಲಿಂಗಾರೆಡ್ಡಿ ಸಾಹೇಬ್ರು ಏನಾದರೂ ಆ ಹೆಸರುಗಳನ್ನ ಘೋಷಣೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಆ ನಾಯಕರು ಯಾರೇ ಇರ್ಬೋದು ಅವರಿಗೆ ಒಂದು ಎಚ್ಚರಿಕೆ ಗಂಟೆನೂ ನಾವು ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರ ಒಂದು ಅಭಿಮಾನಿ ಬಳಗದ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಅಂತ ಅವ್ರಿಗೆ ಬೇಡಿಕೆ. ಈಗ ರಾಮಲಿಂಗಾರೆಡ್ಡಿ ಸಾಹೇಬರೇನು ನಮ್ಮನ್ನು ಪ್ರೊಟೆಸ್ಟ್ ಮಾಡುವಂತ ಕಳಿಸಿಲ್ಲ, ಆದರೆ ನಾವು ಅಭಿಮಾನಿ ಸ್ನೇಹಿತರುಗಳು ಎಲ್ಲ ನಮ್ಮ ನಾಯಕರುಗಳು ಎಲ್ಲ ಸೇರಿ ಇವತ್ತು ಎಲ್ಲ ಬೆಂಗಳೂರಿನ ಎಲ್ಲ ಕಡೆಯಿಂದ ಆನೆಕಲ್ಲಿನಿಂದ ಹೀಗೆ ಬೇರೆ ಬೇರೆ ಕಡೆಗಳಿಂದ ಬಂದಂಥ ನಾವು ಕಾರ್ಯಕರ್ತರು ನಮ್ಮದೇ ಆದಂಥ ಒಂದು ರೂಪುರೇಷೆ ನಡೆಸಿ ಈಗಾಗಲೇ KPCC ಮತ್ತು ನಮ್ಮ AICCಗೂ ಸಹ ಮನವಿ ಮಾಡಿಕೊಂಡು ಏನು ತಾರತಮ್ಯಗಳು ನಡೀತಾ ಇದೆ, ಎಲ್ಲೋ KPCCಯಲ್ಲಿ ಏನು ತಪ್ಪುಗಳಾಗುತ್ತೆ ಅದನ್ನು ತಿದ್ದಿ ಮುಂದಿನ ದಿನಗಳಲ್ಲಿ ರಾಮಲಿಂಗಾರೆಡ್ಡಿ ಜೊತೆ ಜೊತೆಯಲ್ಲಿ ಇನ್ನಿತರ ಹಿರಿಯ ನಾಯಕರಿಗೂ ಮೋಸ ಆಗೋದು ಬೇಡ. ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಕರ್ನಾಟಕದಲ್ಲಿ ನಿಲ್ಲಬೇಕಾದ್ರೆ ಇವರೆಲ್ಲ ಕಾಂಗ್ರೆಸ್ನ ಒಂದು ಆಧಾರ ಸ್ತಂಭಗಳು ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಡ್ತೀವಿ. ಇಲ್ಲ, ಆ ಥರ ರಾಮಲಿಂಗಾರೆಡ್ಡಿಯವರು ಕಡಾಖಂಡಿತವಾಗಿ ಅವ್ರು ಒಪ್ಪೋದಿಲ್ಲ ನನಗೆ ಗೊತ್ತು. ಆ ಕಾರಣಕ್ಕೆ ನಾವು ಅಂಥ ಬೆದರಿಕೆ ಹಾಕಿ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ನಾಯಕರನ್ನ ಒಂದು ಇರಿಸು ಮುರಿಸು ತರೋವಂಥ ಪ್ರಯತ್ನ ನಾವು ಮಾಡಲ್ಲ. ಒಟ್ಟಿನಲ್ಲಿ ಎಚ್ಚರಿಕೆಯ ಮೂಲಕ ನಾವು ಮನವಿ ಅಂತೂ ಮಾಡ್ಕೊಳ್ತೀವಿ ಖಂಡಿತ.